वेज फुड मेनुल गे स्वागत इवत्तिन वीडियो अल्ली नावु द्विदल रत्तक्के माड्बहुदादंत मावीनकाय सारिन रेसिपीन हेगे माडोदु अंत नोड्कोळ्ळोण ई हिंदक्के कूड नावु नम्म चानेल नल्लि हलवारु द्विदल रेसिपीगळन्नु अपलोड माडिदीवि आ रेसिपी लिंक गळन्नु डिस्क्रिप्शन बॉक्स अल्लि कोट्टिर्तीनि खंडित अल्लिन चेक माडि बन्नि हागाद्रे इवत्तिन रेसिपीन शुरु माडोण ಮೊದಲಿಗೆ ಪ್ಯಾನ್ ನಲ್ಲಿ 2 ಚಮಚೆಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಚಮಚೆ ಜೀರಿಗೆ 1/2 ಚಮಚೆ ಇಂಗು 1/2 ಚಮಚೆ ಅರಶಿನದ ಪುಡಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡು ಇವನ್ನೆಲ್ಲ ಒಮ್ಮೆ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಇಲ್ಲಿ ನಾನು 1 ಮಾವಿನಕಾಯಿನ ಬಳಸ್ತಾ ಇದೀನಿ ಈ ಮಾವಿನಕಾಯಿನ ನಾನು ಮಾವಿನಕಾಯಿ ಸೀಸನ್ ನಲ್ಲಿ ಈ ರೀತಿ ಕತ್ತರಿಸ್ಕೊಂಡು ಉಪ್ಪಿನ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಮಾವಿನಕಾಯಿಗೆ ಉಪ್ಪು ಸೇರಿಸಿ ಅದು ನೀರು ಬಿಟ್ಟ ಮೇಲೆ ಅದನ್ನ ಫ್ರೀಜರ್ ಅಲ್ಲಿ ಇಟ್ಕೊಂಡ್ರೆ ಆಯ್ತು ಬೆಂಗಳೂರಲ್ಲಿ ಸುಮಾರು ಅಂಗಡಿಗಳಲ್ಲಿ ಈಗ ಮಾವಿನಕಾಯಿನೇ ಸಿಗ್ತಾ ಇದೆ ಹಾಗಿದ್ದವರು ಅದರ ಸಿಪ್ಪೆನ ತಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಬಹುದು ಇಲ್ಲಾಂದ್ರೆ ಮಾವಿನಕಾಯಿನ ತುರ್ಕೊಂಡು ಸಹ ಈ ರೆಸಿಪಿನ ಮಾಡ್ಕೊಬಹುದು ಇವೆರಡೂ ಇಲ್ಲ ಅಂತಂದ್ರೆ ನೀವು ಮಾವಿನ ಸೋಲನ್ನ ಬಳಸಬಹುದು ಅದು ಇಲ್ಲ ಅಂತಂದ್ರೆ ಕೊನೆದಾಗಿ ಆಮ್ಚೂರ್ ಪುಡಿನ ಕೂಡ ನೀವು ಬಳಸಬಹುದು ಈ ಮಾವಿನಕಾಯಿ ಹೋಳುಗಳನ್ನು ಹಾಕೊಂಡಾದ್ಮೇಲೆ ಇವನ್ನೆಲ್ಲ ಒಂದು 2 ನಿಮಿಷ ತಾಳಿಸ್ಕೊಳ್ಳಿ ಮಾವಿನಕಾಯಿ ಎಷ್ಟು ಹುಳಿ ಇರುತ್ತೋ ಅದರ ತಕ್ಕಂಗೆ ಬೆಲ್ಲ ಹಾಕೊಳ್ಳಬೇಕಾಗುತ್ತೆ ಇದಕ್ಕೆ ಒಂದು 2 ರಿಂದ 3 ಕಪ್ ನಷ್ಟು ನೀರನ್ನ ಸೇರಿಸ್ಕೊಳ್ಳಿ ಮಾವಿನಕಾಯಿ ಹುಳಿ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಆಮ್ಚೂರ್ ಪುಡಿ ಕೂಡ ನೀವು ಸೇರಿಸ್ಕೊಬಹುದು ಇವನ್ನೆಲ್ಲ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಈಗ ಇದಕ್ಕೆ ಒಂದು 1/2 ಚಮಚೆ ಮೆಣಸಿನ ಪುಡಿನ ಹಾಕೊಳ್ತಾ ಇದೀನಿ ಮೆಣಸಿನ ಪುಡಿ ಹಾಕಾದ್ಮೇಲೆ ಇವನ್ನೆಲ್ಲ ಚೆನ್ನಾಗಿ ಕೈಯಾಡಿಸಿ ಒಂದು ಒಳ್ಳೆ ಕುದಿ ಬರಬೇಕು ಅಲ್ಲಿವರೆಗೂ ಕಾಯಿರಿ ಈ ವ್ರತದಲ್ಲಿ ಯಾವುದೇ ಒಂದು ಬೇಳೆ ಆಗಲಿ ಬರೋದಿಲ್ಲ ಹಾಗಾಗಿ ಅನ್ನದ ಜೊತೆಗೆ ಇದು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಈ ಮಾವಿನಕಾಯಿ ತಿಳಿ ಸಾರಿನ ರೆಸಿಪಿ ಇಷ್ಟ ಆದಲ್ಲಿ ಖಂಡಿತ ರೆಸಿಪಿನ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕಕ್ಕೆ ಇರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ ಬೈ